ಹೇಳ್ತೇನೆ ಅಂತ ಹೇಳಿದೆ, ಯಾಕಂದ್ರೆ ಟೈಮ್ ಈಗ ಸುಮ್ಮನೆ ಹೇಳೋದು ಅವಶ್ಯಕತೆ ಇಲ್ಲ, ಇನ್ನು ಭಾಳ ಟೈಮ್ ಇದೆ. ಅದು ಬಂದಾಗ ಟೈಮ್ ಬಂದಾಗ ಖಂಡಿತವಾಗಿ ಹೇಳ್ತೇವೆ ಅಂತ. ಸರ್, ಇನ್ನೊಂದು, ಸಿದ್ದರಾಮಯ್ಯನವರು ಈ ಚುನಾವಣೆಯನ್ನ ಕರೆಕ್ಟ್ ಅದರಲ್ಲಿ ಪಕ್ಷದಲ್ಲಿ ಒತ್ತಡ ಇದೆ, ಬೇಗ ಅಭ್ಯರ್ಥಿಗಳನ್ನ ಘೋಷಣೆ ಮಾಡ್ಬೇಕಂತ. ಅದರಲ್ಲಿ ಆಗ್ಬೋದು, 6 ಮಂತ್ ಮೊದಲೇ ಘೋಷಣೆಗಳೇ ಆಗ್ಬೋದು. ಅಧ್ಯಕ್ಷರು ಯಾವಾಗ ಬರೋದೇನು ಹೇಳಿ ಮತ್ತೆ ಮುಂದುವರ್ಸೋದು ಅವಶ್ಯಕತೆ ನಾ ಹೇಳಿದೆ. ಎಲ್ಲ ಕೆಲ ಕಡೆ ಮೌನವೇ ಉತ್ತರ, ಅದಕ್ಕೆ ಎಲ್ಲದಕ್ಕೂ ನಾವೇ ಅದನ್ನು ಮೈ ಮ್ಯಾಗೆ ಹೇಳ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಕೆಲವೊಂದು ಸಲ ಸೈಲೆಂಟ್ ಇರಬೇಕಾಗತ್ತೆ, ಅದೇ ಉತ್ತರ ಅದಕ್ಕೆ. ಅದೇ ಅದೇ ಈಗ ಅಭಿಯಾನ ಮಾಡ್ತೀವಿ, ಇದು ಒಂದು ಪಾರ್ಟ್ ಆಫ್ ದ ಈಗ ನಮ್ಮದು ಸದಸ್ಯತ್ವ ಅಭಿಯಾನ ಇದೆ. ಅದರಲ್ಲಿ ಇಚ್ಛಿದಾರೆ ನಾವು ಸಾಕಷ್ಟು ಯೂಸ್ ಮಾಡ್ತಾ ಇದ್ದೀವಿ. ಸೊ ಬೇರೆ ಬೇರೆ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ. ಸೊ ಅದು ಸಂದರ್ಭ ಬಂದಾಗ ಹೇಳ್ತೀವಿ. ಸರ್, ತಮ್ಮದು ಪಾದಯಾತ್ರೆಯನ್ನು ಎಲ್ಲಿ ಬಂತು ಸರ್? ಏನು ತಮ್ಮದು ಈ ಮಹದಾಯಿ ವಿಚಾರವಾಗಿ ಪಾದಯಾತ್ರೆ ಮಾಡ್ಕೊಂಡು ಪ್ಲಾನ್? ನಾಳೆ 28ಕ್ಕೆ ಎಚ್ ಕೆ ಪಾಟೀಲ್ ಅವ್ರ ಮನೆಯಲ್ಲಿ ಸಭೆ ಇದೆ. ನಾಲ್ಕು ಜಿಲ್ಲೆಯವರು ಸಭೆ ಮಾಡ್ತಾರೆ. ಬಾಗಲಕೋಟೆ, ಬಿಜಾಪುರ್, ಬೆಳಗಾಂ, ಧಾರವಾಡ, ಗದಗ. 28ಕ್ಕೆ 10 ಗಂಟೆಗೆ ಅವ್ರ ಮನೆಯಲ್ಲಿ ಇದೆ ಅಂದರೆ ಏನು ಹಿಂಗೆ ಮಾಡಬೇಕು, ಏನು ಸ್ಟೆಪ್ ತೋರಿಸ್ಬೇಕು ಅಂತ ಒಂದು ಸಭೆ ಇದೆ ಎಚ್ ಕೆ ಪಾಟೀಲ್ ಅವ್ರ ಮನೆಯಲ್ಲಿ. ಮಾಡಲಿ, ಅವ್ರೊಂದು ಮಾಡಲಿ, ಯಾರ್ಯಾರು ಮಾಡ್ತಾರೆ ಮಾಡ್ತಾರೆ ಮಾಡಲಿ, ತೊಂದರೆ ಏನಾದ್ರು. ಇಲ್ಲಿ ಒಂದು ಕಡೆ ಸಂಪೂರ್ಣ ಸೈಲೆಂಟ್ ಆದ್ರೆ ಅಂದರೆ ಸರ್ ಪಾಟೀಲ್ ರಾಜಕೀಯದಿಂದ ಹಂಗೆಲ್ಲ ಅದು. ಈಗ ಅವರು ಮಾಜಿ ಇದ್ದಾರೆ, ಅಧಿಕಾರಿ ಇದ್ದಾಗ ಇರುವಂಥ ಸವಲತ್ತುಗಳು ಸ್ಟೇಟಸ್ ಬೇರೆ ಇರ್ತೈತೆ, ಮಾಜಿ ಇದ್ದಾಗ ಸ್ವಲ್ಪ ಸ್ವಾಭಾವಿಕವಾಗಿ ಅದು ಕಡಿಮೆ ಆಗಿ ಆಗ್ತದೆ. ಸೊ ಅವ್ರು ನಮ್ಮ ಪಕ್ಷದ ಬಿರಿ ನಾಯಕರು ಇದ್ದಾರೆ. ಸೊ ಅವ್ರು ಏನೋ ಮಾಡಿಕೊಂಡು ನಮ್ಮ ಪಕ್ಷದ ಪರವಾಗಿ ಇರ್ತಾ ಇರ್ತಾರೆ. ಫೈಲ್ ಆಗಬೇಕು, ಬಸವಣ್ಣ ಫೈಲ್ ಆಗಬೇಕು, ಜೈನ್ ಫೈಲ್ ಆಗಬೇಕು. ದೊಡ್ಡ ದೊಡ್ಡ ಇನ್ನೂ ಭಾಳಷ್ಟು ಇದೆ. ದಲಿತರದಂತೆ ದಿನನಿತ್ಯ ನಡೀತಾನೆ ಇದೆ, ಉತ್ತರ ಪ್ರದೇಶದಿಂದ ಹಿಡಿದು ಕಾಶ್ಮೀರವರೆಗೆ. ಸೊ ಇತಿಹಾಸದಲ್ಲಿ ಭಾಳ ದೊಡ್ಡ ದೊಡ್ಡ ಘಟನೆಗಳಿದೆ. ಕೋಲಾರದಲ್ಲಿ ಆಗಿದೆ, ಕಮ್ಮಲ್ಪಲ್ಲಿ ಆಗಿದೆ, ಚಾಮರಾಜನಗರದಲ್ಲಿ ಕೂಡ ಅಲ್ಲಿಯೂ ಆಗಿದೆ. ಅವನು ತೆಗಿಬೇಕಂತ ನಮ್ಮ ಡಿಮಾಂಡ್ ಇದೆ. ಅದೇ ಇಲ್ಲ, ಬೇರೆ ಯಾರು ಬಂದೇ ಬರ್ತಾರೆ, ಬರೋಲ್ಲ ಯಾಕ್ರಿ? ಅದ್ರ ಮಾಡಲಿಕ್ಕೆ ಜಾಗೃತಿ ಜನ ಇದ್ದಾರೆ, ಬಂದೇ ಬರ್ತಾರೆ. ವೇಟ್ ಮಾಡೋಣ, ಬಂದೇ ಬರ್ತಾರೆ. ಒಂದೊಂದು ಸಲ ಏನು ಸ್ಲೀಪ್ ಆಗಿರ್ಬೋದು, ಏನು ನಮ್ಮ ಅಂದ್ರೆ ಏನ ಹತ್ರ ಏನು ಬಹಳ. ಮುಂದೆ ನೀವು ಎಲ್ಲರೂ ಕೂಡ ನಮ್ಮ ಆರ್ಎಸ್ಎಸ್ ಹೇಳುವಂತ ಕಾಲ ಬರ್ತಾರೆ ಸರ್, ಸಭಾಧ್ಯಕ್ಷರು ಅನ್ಬೋದು. ಏನು ಅದೇ ರಾಜಕೀಯದಲ್ಲಿ ಇದೆಯಲ್ಲ, ಒಳಗಡೆ ಎಲ್ಲ ನಗಿಸೋದು ಜೋಕು ಎಲ್ಲ ನಡೀತಾನೆ ಇರ್ತದೆ, ಅಂತ ಸಂದರ್ಭ ಆಗಿರ್ಬೋದು. ಆದ್ರೆ ಖರ್ಗೆ ಅವರು ಒನ್ ಆಫ್ ದ ಕಾಗೇರಿ ಅವರ ಹೌದು, ಅವ್ರು ಆರ್ ಎಸ್ ಎಸ್ ಇಂದ ಬಂದಾರೆ, ಮತ್ತೆ ಅವ್ರು ಯಾವಾಗಲೂ ಆರ್ ಎಸ್ ಎಸ್ ಪರವಾಗಿ ಮಾತಾಡ್ತಾರೆ, ಇಲ್ಲಿ ಪ್ರಶ್ನೆ ಇಲ್ಲ. ಸಭಾಪತಿ ಸ್ಥಾನದಲ್ಲಿ ಕುಂತು ಎಲ್ಲರೂ ಸರಿ ಸಮಾನವಾಗಿ ನೋಡುವಂಥ ಜಾಗದಲ್ಲಿ ಈಗ ಅದೆಲ್ಲ ಉಳಿದಲ್ಲ, ಅದನ್ನು ನಾವು ನಿರೀಕ್ಷೆ ಮಾಡಲಿಕ್ಕಾಗಲ್ಲ. ಇವತ್ತಿನ ದೇಶದ ರಾಜಕೀಯ ಇತಿಹಾಸದಲ್ಲಿ ಇಲ್ಲಿ ಕರ್ನಾಟಕ ಅಷ್ಟಲ್ಲ, ಪಾರ್ಲಿಮೆಂಟ್ ಇರುವುದು ಬೇರೆ ರಾಜ್ಯಗಳಲ್ಲಿ. ಈಗ ನಾವು ಮೊದಲ ಅರಸವ್ರ ಕಾಲದಲ್ಲಿ ಇದ್ದದ್ದ ಈಗ ನಿರೀಕ್ಷೆ ಮಾಡಲಿಕ್ಕಾಗಲ್ಲ. ಅರಸನೇ ಈಗಿಂದು ಈಗಿಂದನೇ ನಾವು ಅದರ ಕಾಲಕ್ಕೆ ಮಾನಕ್ಕೆ ತಕ್ಕಂತೆ ಹೊಂದ್ಕೊಳ್ಬೇಕಾಗುತ್ತೆ. ಏನು ಮಾಡಲಿಕ್ಕಾಗೋಲ್ಲ, ಪರಿಸ್ಥಿತಿ ಹಂಗೆ ಬಂದಾಗ ಅದ್ರ ತಕ್ಕ ಹೋಗ್ಬೇಕಾಗ್ತದೆ. ಸರಿ, ಹೋಗಿರ್ಬೋದು ಅವ್ರು. ಈಶ್ವರಪ್ಪನವ್ರು ನಿರೀಕ್ಷೆ ಮಾಡಲಿಕ್ಕಾಗಲ್ಲ, ಭಾಳ ಕೆಳಗೆ ಗ್ರೇಡ್ ಕೆಳಗೆ ಬಂದಿದೆ. ಈಗ ರಾಜಕೀಯ ಗ್ರೇಡ್ ಕೆಳಗೆ ಬರೋದ್ರಿಂದ ಇದನ್ನೆಲ್ಲ ನಾವು ನೋಡಲೇಬೇಕಾಗತ್ತೆ. ಅಷ್ಟು ಗಾಂಭೀರ್ಯತೆ ಅದೆಲ್ಲ ಹೋಗಿದೆ, ಡೇ ಬೈ ಡೇ ಕಡಿಮೆ ಆಗ್ತಾ ಇದೆ. ರಾಜಕೀಯ ಕೂಡ ತನ್ನ ಲಿಮಿಟಿಂದ ಕೆಳಗೆ ಬರ್ತಾ ಇದೆ, ಬಂದಿದೆ ಸಾಕಷ್ಟು ಸಂದರ್ಭದಲ್ಲಿ. ಅದಕ್ಕೇನು ಮಾಡಲಿಕ್ಕಾಗಲ್ಲ. ಈ ಕೊನೆಗಳಿಗೆ ಇನ್ನೂ ಇದೆ, ಇನ್ನೊಂದು ವಾರ ಇದೆ ರೀ ಟೈಮು. ಸಾಕಷ್ಟು ನಾವು ಮಾನಿಟರ್ ಡೈಲಿ ಮಾಡ್ತಾ ಇದ್ದೀವಿ. ಸೊ ನಾವೇನು ಗುರಿ ಇಟ್ಟಿದ್ದೀವಿ, ಒಂದು 50 ಲಕ್ಷವರೆಗೆ 40-50 ಆ ರೇಂಜ್ ಬಂದು ತಲುಪ್ತೀನಿ. 40-50 ಗುರಿ ಇದೆ, ನಾವು ಅಷ್ಟಕ್ಕೆ ಬರ್ತೀವಿ. ಈ ಕಡೆ ಒಂದು ಬೆಳವಣಿಗೆಗಳು ಇಲ್ಲ ನೋಡಿ, ಇಲೆಕ್ಷನ್ ಆಗಿದ್ದು ಯು ಪಿ ಅಲ್ಲಿ, ಕರ್ನಾಟಕದಲ್ಲೆಲ್ಲ ನಾವು ಚುನಾವಣೆ ಮಾಡೋದು ಕರ್ನಾಟಕದಲ್ಲಿ ಆಗಿರ್ಬೋದು. ಅಲ್ಲಿ ಆಗಿರ್ಬೋದು, ಅಲ್ಲಿ ಸನ್ನಿವೇಶ ಸಿಚುವೇಶನ್ ಬೇರೆ ಇದೆ. ನಾವು ಚುನಾವಣೆ ಮಾಡ್ತಾ ಇರೋದು ಕರ್ನಾಟಕದಲ್ಲಿ. ಕರ್ನಾಟಕದ ನೆಲ ಜಲ ಬಗ್ಗೆ ನಮಗೆಲ್ಲ ಗೊತ್ತಿದೆ, ಯಾವ ಕಾನ್ಸ್ಟಿಟ್ಯೂನ್ಸಿ ಹೆಂಗು ಏನು ಹೋದ ಸಲ ಏನು ಸೋತಿದ್ದೀವಿ ಅದೆಲ್ಲ ಸರಿ ಮಾಡ್ಕೋತೀವಿ. ಅಲ್ಲ ಸರ್, ಈ ಒಂದಿಷ್ಟು ಪ್ರಕರಣಗಳ ಬಗ್ಗೆ ಉಳಿದುಕೊಳ್ಳೋದ್ರ ಜೊತೆಗೆ ಎಲ್ಲೋ ಒಂದು ಕಡೆ ಮೌನಕ್ಕೆ ಶರಣಾಗಿದೆ, ಯಾಕೋ ಸ್ವಲ್ಪ ಭಿನ್ನಾಭಿಪ್ರಾಯಗಳು ದೊಡ್ಡವ್ರ ನಡುವೆ ಕಾಣ್ತಾ ಇಲ್ಲ. ಇಲ್ಲ, ಆ ಥರ ಏನಿಲ್ಲ, ನಾವೆಲ್ಲ ಒಟ್ಟಾಗಿದ್ದೀವಿ. ಆ ಥರ ಯಾರೇ ಭಿನ್ನಾಭಿಪ್ರಾಯ ಇಲ್ಲ, ನಮ್ಮ ಪಕ್ಷದಲ್ಲಿ ಎಲ್ಲ ಒಟ್ಟಾಗಿದ್ದೀವಿ, ಕೂಡಿ ಹೋಗ್ತೀವಿ. ಏನೇ ಸಮಸ್ಯೆ ಬಂದರೂ ನಾವು ಸಮರ್ಥವಾಗಿ ಎದುರಿಸ್ತೀವಿ. ಹೇಳಲಿಕ್ಕಾಗಲ್ಲ, ಗುಜರಾತ್ ಜೊತೆ ಆದರೂ ಕೂಡ ಆಶೀರ್ವಾದ ಪಡುವಂಗಿಲ್ಲ. ಒಂದು ಇದೆ ರೀ, 6 ಮಂತ್, 6+6 6 ತಿಂಗಳು ಆಗ್ಬೋದು, ಇಲ್ಲಾಂದರೆ ಪರಿಸ್ಥಿತಿ ಮೇ ಇದೆ, ಅದು ಚಾನ್ಸ್ ಇದೆ ಆಗಲಿಕ್ಕೆ. ಎಲ್ಲ ಒಂದು ಕಡೆ ಚುನಾವಣೆ ಆ ರೀತಿ ಬರಲ್ಲ, ಆ ರೀತಿ ಅವರಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ನಮ್ಮ ಪಕ್ಷದಲ್ಲಿ ಯಾವುದೇ ಗೊಂದಲ ಇಲ್ಲ. ಸೊ ಈಗಾಗಲೇ ಸಾಕಷ್ಟು ಸರಿ ಇಬ್ಬರು ಕೂಡ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ, ಸಾಕಷ್ಟು ಇಬ್ಬರು ನಾಯಕರು. ಅಲ್ಲ, CM ಅವರು ಹೇಳ್ತಾ ಇರ್ತಕ್ಕಂಥದ್ದು ಭೇಟಿಯಾಗೋದು ಭೇಟಿಯಾಗಲಿಕ್ಕೆ ಏನು ಅದಕ್ಕೆ ಅವ್ರು ಭೇಟಿಯಾಗೋದು ವೈಯಕ್ತಿಕ ಅಭಿಪ್ರಾಯ. ಅವರು JDSನಲ್ಲಿ ಇದ್ರಲ್ರೆ,
ಒಬ್ಬೊಬ್ಬರದ್ದು ಏನೋ ಪರಿಚಯ ಏನು ಇರ್ತಾವೆ ಹೋಗ್ಬೋದು, ಆದರೆ ಪಕ್ಷದಲ್ಲಿ ಬಿಟ್ಟು ಯಾರು ಹೋಗಲ್ಲ, ಪಕ್ಷದಲ್ಲಿ ಇರ್ತಾರೆ. ಸರ್ ಇನ್ನೊಂದು ಕಡೆ ಸಿದ್ದರಾಮಯ್ಯ ಆಗ ಬರ್ದು ಮಣ್ಯ ಅವರು 25 ಲಕ್ಷ ಕೊಟ್ಟರು ಯಾವುದು ಶಿವಮೊಗ್ಗ, ಇನ್ನು ಬೇರೆ ಯಾರು ಇಂಥ ಅದೆಲ್ಲ 5 ಲಕ್ಷ 10 ಲಕ್ಷ ಬೇರೆ ದಲಿತರು ಇರ್ಬೋದು, ಬೇರೆ ಆಧಾರ್ ಕಮಿಟಿ ಇದ್ದರೆ ಕೊಟ್ಟಿದ್ದು ಉದಾಹರಣೆಗಳಿದೆ, ಅದನ್ನೇನು ಕೊಟ್ಟು ಮಾಡಿರ್ಬೋದು. ಎಲ್ಲರಿಗೂ ಸಮಾನತೆ ನೋಡುವಂಥ ಸರ್ಕಾರದ ಕರ್ತವ್ಯ, ಅವ್ರು ಎಲ್ಲರನ್ನೂ ಒಂದೇ ದೃಷ್ಟಿಯಲ್ಲಿ ನೋಡಬೇಕು. ಆರೋಪ ಏನಿದೆ ಅದು ನಿಜನೇ ಇದೆ, ಅದರಲ್ಲಿ ಪ್ರಶ್ನೆ ಇಲ್ಲ. ಯಾಕಂದರೆ ಇದೇನು ಹೊಸದಲ್ಲ, ಅವರು ಮುಖಾಂತರ ಎಲ್ಲ ಅವರು ಬಳಸ್ಕೊಳ್ಳಿರೋಂಥ ಯಾವುದು ಸಂಸ್ಥೆಗಳಾಗಲಿ ವಿಷಯಗಳು ಉಳದೇ ಇಲ್ಲ, ಏನು ಸಾಧ್ಯತೆ ಎಲ್ಲ ಮಾಡ್ತಾರೆ. ಇನ್ನೂ ಒಂದು ವರ್ಷ ಇದೆ ನಮ್ಮ ಕರ್ನಾಟಕದಲ್ಲಿ, ಸೊ ಅವ್ರಿಗೇನು ರಾಜಕೀಯವಾಗಿ ಅನುಕೂಲ ಇದೆ ಎಲ್ಲರೂ ಪ್ರಯತ್ನವನ್ನು ಮಾಡ್ತಾರೆ, ಅದಕ್ಕೆ ನಾವು ಹುಷಾರಾಗಿರ್ಬೇಕಷ್ಟೇ. ಸರಿ, ಇತ್ತೀಚಿನ ಬೆಳವಣಿಗೆ ನಾವು ಮೌನ ಇರಲೇಬೇಕಾಗಿತ್ತು, ಕೆಲವು ಹೇಳೋದಂಥ ಪ್ರಶ್ನೆ ಇರ್ತಿದೆ, ಕೆಲವಕ್ಕೆ ಯಾತ್ರ ಉತ್ತರ ಅವಶ್ಯಕತೆ ಇಲ್ಲ, ಮೌನವೇ ಉತ್ತರ ಅಂತ ಅದ. ನಾವು ಸೈಲೆಂಟ್ ಆಗಿ ಇರಬೇಕಾಗುತ್ತೆ, ಎಲ್ಲದಕ್ಕೆ ಉತ್ತರ ಕೊಡ್ಲಿಕ್ಕಾಗಲ್ಲ. ಮುಂಬರುವ ಚುನಾವಣೆಯನ್ನು ಬಿಜೆಪಿ ಅಡ್ದೇ ಮುಂದೆ ಕೂಡ ಅದನ್ನೇ ಮಾಡ್ತಾರೆ, ಪುಲ್ವಾಮಾ ಅಟ್ಯಾಕ್ ಆಗಲಿ ಸರ್ಜಿಕಲ್ ಸ್ಟ್ರೈಕ್ ಆಗಲಿ ಅದನ್ನು ಮಾಡಿದರೆ ಇವು ಕೂಡ ಮಾಡ್ತಾರೆ, ಅದರಲ್ಲಿ ಏನು ಪ್ರಶ್ನೆ ಇಲ್ಲ. ಕಾಂಗ್ರೆಸ್ ನಾಯಕರ ಪ್ರತಿ ಅಸ್ತ್ರ ಏನು ಸ್ಟ್ರಾಟಜಿ ಮಾಡಬೇಕು, ಕೆಲವು ಕಡೆ ಅದಕ್ಕೇನು ಪ್ರತ್ಯುತ್ತರ ನೀಡಬೇಕು ನೀಡಬೇಕಾಗ್ತದೆ. ಸೊ ಸಮಾಜಕ್ಕೆ ತಿಳುವಳಿ ಕೇಳುವಂಥ ಪ್ರಯತ್ನ ಮಾಡಬೇಕಾಗುತ್ತೆ. ಹಲವಾರು ವಿಷಯ ಇದೆ, ಅವರು ಮಾಡಿದ್ದಕ್ಕೆಲ್ಲ ಜನ ಒಪ್ಪೋಲ್ಲ, ಟೈಮ್ ಬೀಂಗ್ ಒಪ್ಪೋದು, ಅದು ಕನ್ವಿನ್ಸ್ ಮಾಡಿದ್ರೆ ಅದಕ್ಕೆ ಅದರಿಂದ ಬಿ ಜೆ ಪಿ ಇಂದ ಹೊರಗೆ ಬರಲಿಕ್ಕೆ ಸಾಧ್ಯ ಇದೆ ಇಲ್ಲಂತೇನು. ಕಾಂಗ್ರೆಸ್ ಅಲ್ಲ, ನೀವೇ ನಾವು ಬಂದದ್ದು ಸದಸ್ಯತ್ವ ಅಭಿಯಾನ ಬಾಗಲಕೋಟೆ ಜಿಲ್ಲೆಗೆ ನಮ್ಮ ಮುಖ್ಯ ಉಸ್ತುವಾರಿ ಮಾಜಿ ಕೇಂದ್ರ ಸಚಿವರು ಒಬ್ಬರು ನೇಮಿಸಿದ್ದಾರೆ. ಸೊ ಅವ್ರ ನೇತೃತ್ವದಲ್ಲಿ ಯಾವ ರೀತಿ ಕಾನ್ಸ್ಟಿಟ್ಯೂಷನ್ ಶಿವಾಜಿ ಮಾಡ್ತಾರಂತ ಒಂದು ಸಭೆ ಇದೆ, ಅದು ಸಭೆಯಲ್ಲಿ ನಾನು ಕೂಡ ಯಾಕೆ ನನಗೂ ಈ ಭಾಗ ಕನ್ಸರ್ನ್ ಇರೋದ್ರೆ ಅವ್ರ ಜೊತೆ ನಾನು ಸೇರಿ ಯಾವ ರೀತಿ ಪ್ರೋಗ್ರೆಸ್ ಆಗಿದೆ, ಯಾಕೆ ನಮ್ಮ ಕೆ ಪಿ ಸಿ ಒಂದು ಭಾಳ ಮಹತ್ವದ ಒಂದು ಪ್ರೋಗ್ರಾಮ್ ಆಗಿದೆ, ಸೊ ಹೀಗಾಗಿ ಅದನ್ನು ಮಾನಿಟರ್ ಮಾಡಲಿಕ್ಕೆ ಕೂಡ ನಾನು ಬಂದಿದ್ದೆ ಅಷ್ಟೇ, ಇವತ್ತು ಬಂದಿದ್ದೆ ಕಾರ್ಯಕ್ರಮದ ಉದ್ದೇಶ. ಸೊ ಅದ್ರ ಮುಖಾಂತರ ಪಕ್ಷ ಸಂಘಟನೆ ಮಾಡ್ತಾ ಇದ್ದೀವಿ, ಸದಸ್ಯತ್ವ ಅಭಿಯಾನ ಮುಖಾಂತರ. ಸೊ ಅದಕ್ಕೆ ನಮ್ಮೆಲ್ಲ ಜಿಲ್ಲಾ ಮಾಜಿ ಶಾಸಕರು ಶಾಸಕರು ಯಾರಿದ್ದಾರೆ ಅವರೆಲ್ಲ ಕೂಡ ಅಟೆಂಡ್ ಮಾಡ್ತಾರೆ. ಸೊ ಈಗಾಗಲೇ ಬೆಳಗಾವಿ ಆಗಿದೆ, ಚಿಕ್ಕೋಡಿ ಆಗಿದೆ, ಸುಮಾರಾಗಿದೆ. ಬೆಳಗ್ಗೆ ಬಿಜಾಪುರ, ಬಿಜಾಪುರ ನಂತರ ಲಾಸ್ಟ್ ಕೊನೆಯದಾಗಿ ಬಾಗಲಕೋಟೆ ಆಗ್ತಾ ಇದೆ. ಇವತ್ತು ಯಾವುದು ಬಗ್ಗೆ ರೀ ವ್ಯಾಪಾರ ಅಲ್ಲ, ಅವ್ರು ಹೇಳಿದ್ರಲ್ಲ ಅದು ಅವರ ಅಂಡರ್ಸ್ಟ್ಯಾಂಡ್ ಮೇಲೆ ಬಿಟ್ಟು ವಿಚಾರ, ಈ ಕಾನೂನು ಹಿಂಗೆ ಮಾಡಲಿಕ್ಕೆ ಅಂತ ಹೇಳಲಿಕ್ಕಾಗಲ್ಲ. ಸೊ ಅವರವರ ವ್ಯಕ್ತಿಕ ಅಭಿಪ್ರಾಯ ಅದು. ಮುಸ್ಲಿಮ್ರು ವ್ಯಾಪಾರ ಮಾಡೋದು ಎಲ್ಲಿ ಅವ್ರು ಮಾಡಲೇಬೇಕು, ಅವ್ನು ಬಿಟ್ಟು ಬೇರೆಯವ್ರು ಮಾಡಲಿಕ್ಕಾಗಲ್ಲ. ಕೆಲವು ವ್ಯಾಪಾರಗಳನ್ನು ಇನ್ನು ಇವ್ರು ಹೋಗಿ ಮಾಡ್ತಾರೆ, ಕೆಲವರು ವ್ಯಾಪಾರಗಳನ್ನು ಹಿಂದೂಗಳು ಮಾಡ್ತಿರ್ತಾರೆ, ಇವ್ರು ಮಾಡಲಿಕ್ಕಾಗಲ್ಲ, ಅವರೇ ಮಾಡಬೇಕು, ಅದಕ್ಕೂ ಟ್ರೆಡಿಷ್ನಲ್ ಇರ್ತದೆ. ಸೊ ಏನಿದ್ರು ಕೂಡ ರಾಜಕೀಯ ಲಾಭಕ್ಕೋಸ್ಕರ ಇದನ್ನು ಮಾಡ್ತಿದ್ದ ಹೊರತಾಗಿ ಇದರಿಂದ ಬೇರೆ ಏನು ಅವರು ಸಫಲಾಗಲ್ಲ, ಯಥಾಸ್ಥಿತಿ ಮುಂದುವರ್ತೈತೆ ಅಷ್ಟೇ. ಟೈಮ್ ಬೀಗ ಆಗುತ್ತೆ, ಆದರೆ ಯಥಾಸ್ಥಿತಿ ಮುಂದುವರ್ತೈತೆ, ನಾ ಹೇಳಿದ್ರಲ್ಲ ಯಥಾಸ್ಥಿತಿ ಮುಂದುವರ್ತೈತೆ. ಯಾಕಂದರೆ ಇದನ್ನ ಯಾರು ನಿಯಂತ್ರಣ ಮಾಡಲಿಕ್ಕಾಗಲ್ಲ, ಅವರು ಸುಮ್ಮನೆ ಒಂದು ತಿಂಗಳಲ್ಲಿ ಜನರ ವಿಷ ಬೀಜ ಬಿತ್ತಿದ್ದು ಮತ್ತೆ ಹೊಸದಕ್ಕೆ ಹೋಗೋದು ಇಷ್ಟೇ. ಅದಕ್ಕಾಗಿ ನಮ್ಮದು ವಿನಂತಿ, ಇದ್ರ ಬಗ್ಗೆ ಅವ್ರು ಯಾರು ಕೂಡ ಗಮನ ಹರಿಸಬಾರ್ದು, ಯಾರು ಕೂಡ ತಮ್ಮ ಪಾಡಿಗೆ ತಾವು ವ್ಯಾಪಾರಗಳನ್ನು ಮಾಡಬೇಕಷ್ಟೇ ಇದ್ದೀವಿ. ಸೊ ಏನು ಹೇಳಿದ್ದಾರೆ, ಯಾವ ಸಂದರ್ಭ ಹೇಳಿದ್ದಾರೆ ನೋಡೋಣ ಅದಕ್ಕಾದ್ರು. ಅಲ್ಲ ಅವ್ರು ಯಾಕೆ ಹೇಳಿದ್ದಾರೆ ಅವ್ರನ್ನೇ ನಾವು ಚರ್ಚೆ ಮಾಡಬೇಕಾಯ್ತು, ಯಾಕಂದರೆ ಯಾವ ಸಂದರ್ಭದಲ್ಲಿ ಅವ್ರು ಏನು ಅನುಭವದಿಂದ ಹೇಳಿದ್ದಾರೆ, ಯಾಕೆ ಹೇಳಿದ್ದಾರೆ ಅಂತ ಗೊತ್ತಿಲ್ಲ. ಸೊ ಅದಕ್ಕೆ ನಾ ಪ್ರತಿಕ್ರಿಯೆ ನೀಡಲಿಕ್ಕಾಗಲ್ಲ, ಯಾಕಂದರೆ ಅದು ನಾನು ಅಲ್ಲಿ ಸ್ಪಾಟ್ನಲ್ಲಿ ಇರಲಿಲ್ಲ. ಸೊ ಸ್ವಲ್ಪ ಟೈಮ್ ತೊಗೊಂಡ್ಬೇಕಾರೆ ಆಮೇಲೆ ಬೇಕಾದ್ರೆ ಅದ್ರ ಬಗ್ಗೆ ಹೇಳುವಂಥ ಪ್ರಯತ್ನ ಮಾಡ್ತೀನಿ. ಹಿಂದೂ ಸಕ್ಸಸ್ ಆಗೋಲ್ಲ, ಯಾಕಂದರೆ ಸುಮಾರು ಸಾವಿರಾರು ವರ್ಷಗಳಿಂದ ಎಲ್ಲ ಕೂಡಿ ಬಂದಿದ್ದೀವಿ ನಾವು. ಹಾಂ, ಈ ಸುಮ್ಮನೆ ಅವರು ರಾಜಕೀಯವಾಗಿ ಸ್ವಲ್ಪ ಪ್ರೊಪಗಾಂಡ ಮಾಡಲಿಕ್ಕೆ ಮಾಡ್ತಾರೆ. ಇದೇ ಸಿ ಎ ಎನ್ ಆರ್ ಸಿ ಆಯಿತು, ಶಿವಮೊಗ್ಗ ಆಯಿತು, ಹಿಜಾಬ್ ಆಯಿತು, ಇದನ್ನೊಂದು ಮಾಡ್ತಾರೆ ಒಂದು ತಿಂಗಳು, ಅವ್ರಿಗೆ ಹೊಸದು ಒಂದು ತಿಂಗಳಿಗೆ ಯಾವ್ದಾದ್ರು ಬೇಕೋ ಅವ್ರಿಗೆ. ಸೊ ಅಷ್ಟೇ ಒಂದು ತಿಂಗಳಿಗೆ ಮಾಡ್ತಾರೆ ಮತ್ತು ಹೊಸದಕ್ಕೆ ಹೋಗ್ತಾರೆ ಅವ್ರಿಗೆ. ಅಷ್ಟು ಮುಂದೆ ಅದನ್ನು ಅವ್ರು ಹೇಳಿದ್ರಂಥ ಹಿಂದೂಗಳನ್ನ ಯಾರು ಹೊರಗೆ ಹಾಕ್ಲಿಕ್ಕಾಗಲ್ಲ, ಮುಸ್ಲಿಮ್ ಯಾರು ಹೊರಗೆ ಹಾಕಲಿಲ್ಲ, ಅವ್ರವ್ರ ವ್ಯಾಪಾರ ಅವ್ರಿಗೆ ಕನ್ಸರ್ನು, ಅವ್ರು ಮಾಡೇ ಮಾಡ್ತಾರೆ. ಅವ್ರಿಗೆ ಏನಾರು ತಿಂಗಳಿಗೆ ಒಂದು ಹೊಸದು ಏನಾರು ಇಶ್ಯೂ ಬೇಕಷ್ಟೇ. ಎಲೆಕ್ಷನ್ ಅವಧಿವರೆಗೂ ಇಂಥ ವಿಷಯಗಳನ್ನ ಇದ್ದಾರೆ, ತಿಂಗಳಿಗೆ ಒಂದು ಹೊಸದು ತಂದೆ ತರ್ತಾರೆ. ನಾವು ಅದ್ರ ಬಗ್ಗೆ ಹುಷಾರಾಗಿರ್ಬೇಕು, ನಮ್ಮ ಕಾಂಗ್ರೆಸ್ ಪಕ್ಷ ಇತರ ಪಕ್ಷಗಳು. ಬದ ಮಾಡ್ಬಿಡು.
ನಡೆಯುತ್ತೆ.